ಮಹಾರಾಷ್ಟ್ರಕ್ಕೆ ನೀರು ಕೊಡುತ್ತೇವೆ ಎಂದು ಮುಖ್ಯಮಂತ್ರಿ ಬಿಎಸ್ವೈ ಹೇಳಿಕೆ ನೀಡಿರುವುದು ಸರಿಯಲ್ಲ. ನಮಗೆ ನೀರು ಬೇಕಾದಾಗ ಮಹಾರಾಷ್ಟ್ರ ರಾಜ್ಯದವರು ನೀರನ್ನು ಬಿಟ್ಟಿಲ್ಲ. ಹೀಗಾಗಿ ನೀವು ಇದೇ ತರ ಮುಂದುವರೆದರೆ ಪ್ರತ್ಯೇಕ ಉತ್ತರ ಕರ್ನಾಟಕ ರಾಜ್ಯವನ್ನು ಕೊಟ್ಟು ಬಿಡಿ ಎಂದು ಮಾಜಿ ಸಚಿವ ಉಮೇಶ್ ಕತ್ತಿ ಮುಖ್ಯಮಂತ್ರಿಗಳ ವಿರುದ್ಧ ತೀವ್ರ ವಾಗ್ದಾಳಿ ನಡೆಸಿದರು. ಕೆಲಸ ಮಾಡದೆ ಮಹಾರಾಷ್ಟ್ರಕ್ಕೆ ನೀರು ಕೊಡುತ್ತೇವೆ ಎಂದು ಸಿಎಂ ಬಿಎಸ್ವೈ ಹೇಳಿಕೆ ನೀಡಿರುವುದು ಸರಿಯಲ್ಲ. ನಮ್ಮ ಭಾಗಕ್ಕೆ ಸರಿಯಾಗಿ ನೀರು ಕೊಡದೇ ಇದ್ದರೆ ನಮಗೆ ಪ್ರತ್ಯೇಕ ರಾಜ್ಯವನ್ನು ಕೊಟ್ಟು ಬಿಡಿ, ನಮ್ಮ ಭಾಗಕ್ಕೆ ಅನ್ಯಾಯವಾದರೆ ಸಾಯೋವರೆಗೂ ನನ್ನ ಹೋರಾಟ ಅಚಲ ಎಂದು ಮಾಜಿ ಸಚಿವ ಉಮೇಶ್ ಕತ್ತಿ ತೀವ್ರ ವಾಗ್ದಾಳಿ ನಡೆಸಿದರು. ಅವರು ಶಂಕೇಶ್ವರದ ಹೀರಾ ಸುಗರ್ಸ್ ಕಾರ್ಖಾನೆಯಲ್ಲಿ ಪತ್ರಿಕಾಗೋಷ್ಠಿ ನಡೆಸಿ ಮಾತನಾಡಿದರು. ಚುನಾವಣೆ ಬಂದಾಗ ಮಹಾರಾಷ್ಟ್ರಕ್ಕೆ ನೀರು ಬಿಡುತ್ತೇವೆ ಎಂದು ಹೇಳುವುದು ತುಂಬಾ ಹಗುರವಾದ ಮಾತು. ನಮಗೆ ಅವರು ನೀರು ಬಿಡಿ ಎಂದು ಹೇಳಿದರೆ ನೀರು ಬಿಟ್ಟಿಲ್ಲ. ಇದು ಎರಡೂ ರಾಜ್ಯದವರು ಕುಳಿತು ಮಾತನಾಡಿದಾಗ ಮಾತ್ರ ಸಾಧ್ಯ. ಈ ವಿಷಯದಲ್ಲಿ ಯಡಿಯೂರಪ್ಪ, ಮೋದಿ, ಫಡ್ನವೀಸ್ ನಡೆ ಸರಿಯಲ್ಲ ಎಂದು ಕಿಡಿಕಾರಿದರು. ಕೊಲ್ಲಾಪುರ್, ಸಾಂಗ್ಲಿ, ಕರಾಡ್, ಸೊಲ್ಲಾಪುರ್ ಉತ್ತರ ಕರ್ನಾಟಕದ ಜಿಲ್ಲೆಗಳನ್ನು ಸೇರಿಸಿ ಪ್ರತ್ಯೇಕ ರಾಜ್ಯ ಮಾಡಿ ಎಂದು ಉಮೇಶ್ ಕತ್ತಿ ಒತ್ತಾಯಿಸಿದರು. ನನ್ನ ಹಣೆಯ ಬರಹದಲ್ಲಿ ಡಿಸಿಎಂ ಆಗುವುದನ್ನು ಬರೆದಿಲ್ಲ. ಡಿಸಿಎಂ ಹುದ್ದೆ ನಾಮಕ ವಾಸ್ತೆ ಅಷ್ಟೇ. ನಾನು ಆದರೆ ಅಖಂಡ ಕರ್ನಾಟಕದ ಮುಖ್ಯಮಂತ್ರಿ ಆಗುತ್ತೇನೆ. ಹಾಗೆ ಒಂದು ವೇಳೆ ಆಗದಿದ್ದರೆ ಉತ್ತರ ಕರ್ನಾಟಕದ ಮುಖ್ಯಮಂತ್ರಿಯಾಗಿಯೇ ಸಾಯುತ್ತೇನೆ ಎಂದು ಉಮೇಶ್ ಕತ್ತಿ ಸಿಎಂ ಆಗುವ ಮಂತ್ರ ಜಪಿಸಿದರು. ಒಟ್ಟಿನಲ್ಲಿ ತಮ್ಮದೇ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳ ವಿರುದ್ಧ ಮಾಜಿ ಸಚಿವ ಉಮೇಶ್ ಕತ್ತಿ ತಿರುಗು ಬಿದ್ದಿದ್ದು ಮುಂದಿನ ದಿನಗಳಲ್ಲಿ ರಾಜ್ಯ ರಾಜಕೀಯದಲ್ಲಿ ಉಮೇಶ್ ಕತ್ತಿ ಹೇಳಿಕೆ ಯಾವ ರೀತಿ ಪರಿಣಾಮ ಬೀರುತ್ತದೆ ಎಂದು ಕಾದು ನೋಡಬೇಕಿದೆ. ನಿನ್ನೆ ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿಗಳು ಮಹಾರಾಷ್ಟ್ರದಲ್ಲಿ ಚುನಾವಣೆ ಪ್ರಚಾರಕ್ಕೆ ಹೋಗಿ ಚುನಾವಣೆ ಪ್ರಚಾರ ಸಾರ್ವಜನಿಕ ಸಭೆಗಳನ್ನು ಕಂಡು ಕರ್ನಾಟಕದ ನೀರನ್ನು ಮಹಾರಾಷ್ಟ್ರಕ್ಕೆ ಕೊಡ್ತೀವಿ ಅಂತೇಳಿ ಹೀಗೇನು ಕೊಟ್ಟಿದ್ದಾರೆ. ಮೊದಲನೇದಾಗಿ ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿ ಮತ್ತು ದೇಶದ ಪ್ರಧಾನಿಯನ್ನು ನಮಗೇನು ಕೃಷ್ಣಾ ಬಚಾವತ್ ಆಯೋಗ ಬಿ ಸ್ಕೀಮ್ದಲ್ಲಿ 740 TMC ನೀರು ಅಲರ್ಟ್ ಆಗಿದೆ. ಬಚಾವತ್ ಆಗೋ ಪ್ರಮಾಣ ನಮಗೆ 740 TMC ನೀರನ್ನು ಉಪಯೋಗ ಮಾಡಬೇಕು. 6 ವರ್ಷಗಳ ಹಿಂದೆ ಜಗದೀಶ್ ಶೆಟ್ಟರ್ ಸರ್ಕಾರ ಇದ್ದಾಗ ಅಲರ್ಟ್ ಅನ್ನೋ ನೀರನ್ನು ನಾವು ಇನ್ನೂ ಸದ್ಬಳಕೆ ಮಾಡೋಕ್ಕಾಗಿಲ್ಲ. ಜಗದೀಶ್ ಶೆಟ್ಟರ್ ಸರ್ಕಾರ ಹೋದ್ಮೇಲೆ ರಾಜ್ಯದಲ್ಲಿದ್ದಂಥ ಸಿದ್ದರಾಮಯ್ಯ ಸರ್ಕಾರ, ಅದಾದ್ಮೇಲೆ ಕುಮಾರಸ್ವಾಮಿ ಸರ್ಕಾರ, ಈ ಎರಡೂ ಸರ್ಕಾರಗಳು ಈ ಕೃಷ್ಣಾ ಬಚಾವತ್ ಆಯೋಗದಲ್ಲಿ ಆ ನೀರು ಯುಟಿಲೈಸೇಷನ್ ಮಾಡುವಂಥ ಕಾರ್ಯಕ್ರಮವನ್ನು ಹಾಕಲಿಲ್ಲ. ಆದರೆ ಜಗದೀಶ್ ಶೆಟ್ಟರ್ ಕೊನೆಯ ಕ್ಯಾಬಿನೆಟ್ನಲ್ಲಿ ನಾನು ಸಚಿವನಾಗಿದ್ದೆ, 17,000 ಕೋಟಿಯ ಬಿ ಸ್ಕೀಮ್ದಲ್ಲಿ ಮಂಜೂರಾದಂಥ ನಮಗೆ 740 TMCನ ನೀರನ್ನು ಯುಟಿಲೈಸ್ ಮಾಡಬೇಕು, ನೀರಿನ ನಕ್ಷೆಯನ್ನು ತಯಾರು ಮಾಡಿದ್ದೀವಿ. ಅದಾದಮೇಲೆ ಸಾಧಾರಣ 1,00,000 ಹೆಕ್ಟರ್ ಅಷ್ಟು ಜಮೀನನ್ನು ಈ ಲ್ಯಾಂಡ್ ಎಕ್ವಿಷನ್ ಮಾಡುವಂಥ ಕಾರ್ಯಕ್ರಮ ರೂಪಿಸಿದ್ವಿ. ಅದನ್ನು ಯಾವುದೇ ಮಾಡದೇ ಇರುವಂಥ ನಮ್ಮ ಸರ್ಕಾರ 6 ವರ್ಷ ಸರ್ಕಾರ ಆಗಿ ಹೋಯಿತು. ಇನ್ನಾದರೂ ಸಹ ಹೊಸದಾಗಿ ಬಂದಂಥ ಮುಖ್ಯಮಂತ್ರಿಗಳು ಮತ್ತು ದೇಶದ ಪ್ರಧಾನಿಗಳು ದೇಶದಲ್ಲಿ ರಾಜ್ಯದಲ್ಲಿ ಒಂದೇ ಸರ್ಕಾರದಂಥ ರಾಜ್ಯ ಆಗೋದಂದ್ರೆ ಕರ್ನಾಟಕ. ಇದ್ರ ಬಗ್ಗೆ ಚಿಂತನೆ ಮಾಡಬೇಕು. 740 TMC ಏನು ನಮಗೆ ಅಲರ್ಟ್ ಆಗಿದೆಯೋ ಅದಕ್ಕೆ ಲ್ಯಾಂಡ್ ಎಕ್ವಿಷನ್ ಮತ್ತು ನೀರಾವರಿ ಯೋಜನೆಗಳನ್ನು ಹೆಮ್ಮಿಕೊಳ್ಬೇಕಂತೇಳಿ ಒತ್ತಾಯ ಮಾಡ್ತಾ ಇದೆ. ನಮ್ಮ ಮಾದಾಯಿ ಯೋಜನೆ ಕುಡಿ ನೀರಿಗೆ ಈಗಾಗಲೇ 7 TMC ಅಲರ್ಟ್ ಆಗಿದೆ. ನಮಗೆ ಬರಬೇಕಾದಂಥ ಪಾಲು 40 TMC ಅಷ್ಟು ನೀರು ಬರ್ತದೆ. ಅದನ್ನು ಯುಟಿಲೈಸ್ ಮಾಡದೆ ಈ ಮಹಾರಾಷ್ಟ್ರಕ್ಕೆ ನೀರು ಕೊಡೋದು ನಮ್ಗೆ ಇರೋದಿಲ್ಲ. ಆದರೆ ನಮ್ಮ ಭಾಗದಲ್ಲಿ ನೀರಾವರಿ ಆಗಬೇಕಂತ ಈ ಮಾದಾಯಿ ಯೋಜನೆ ಕೃಷ್ಣಾ ಕಣಿವೆಯಲ್ಲಿ ಬರ್ತಕ್ಕಂಥ 740 TMC ನೀರನ್ನು ಉಪಯೋಗ ಮಾಡಿ ಸದನ ಬಿಜಾಪುರ್, ಬಾಗಲಕೋಟ್, ಬೆಳಗಾವಿ, ಧಾರವಾಡ, ನರಗುಂದ, ನವಲಗುಂದ ಈ ರೀತಿ ಅದನ್ನು ಯುಟಿಲೈಸೇಷನ್ ಮಾಡಿದರೆ ಈ ಭಾಗದಲ್ಲಿ ನಂದನವನ ಆಗ ಸಾಧ್ಯ. ಈ ನಾವು ಮೊನ್ನೆ ತಾವೆಲ್ಲ ನೋಡಿದೆ, ಅತಿವೃಷ್ಟಿ ಬಂದಾಗ ಸದನ 6 ಲಕ್ಷ ಕುಸೆಕ್ಸ್ ನೀರನ್ನು ಆಲಮಟ್ಟಿಯಿಂದ ಹೊರಗಡೆ ಬಿಡ್ತಾ ಇದ್ವಿ. ಕೊಯ್ನಾದಿಂದ ನದಿಯಿಂದ 4 ಲಕ್ಷ TMC ನೀರನ್ನು ಕೊಯ್ನಾ ಡ್ಯಾಮ್ನಿಂದ ಮಹಾರಾಷ್ಟ್ರ ಬಿಡ್ತು. ಅದಾದಮೇಲೆ ಕರ್ನಾಟಕದಲ್ಲಿ ಆಲಮಟ್ಟಿ ನದಿಯಿಂದ 6 ಲಕ್ಷ ಕುಸೆಕ್ಸನ್ನು ಹೊರಗಡೆ ಬಿಡುವಂಥ ಪ್ರಸಂಗ ಬಂತು. ಅದು ಹಿಂದೆಂದೂ ಕಾಣುವಂಥ ನೀರನ್ನು ಬಿಡುಗಡೆ ಮಾಡುವ ಜೊತೆಗೆ ಈ ಭಾಗದ ಅತಿವೃಷ್ಟಿಯನ್ನು ಹೋಗಲಾಡಿಸಲು ಸರ್ಕಾರ ಎಲ್ಲ ರೀತಿಯ ಹೋರಾಟಗಳು ಮಾಡಿದರೂ ಇವತ್ತಿಗೂ ಆಗಲಿಲ್ಲ. ವಿಶೇಷವಾಗಿ ಉತ್ತರ ಕರ್ನಾಟಕ
ಬರ್ತಕ್ಕಂಥ ಬಿಜಾಪುರ್, ಬಾಗಲಕೋಟ್, ಬೆಳಗಾವಿ, ಚಿಕ್ಕೋಡಿ ಹಾಗೂ ನಿಮ್ಮ ಧಾರವಾಡ, ಕಾರವಾರ ಈ ಎಲ್ಲ ಉತ್ತರ ಕರ್ನಾಟಕ ಬರ್ತಕ್ಕಂಥ ಜಿಲ್ಲೆಯ ವ್ಯಾಪ್ತಿಗಳಲ್ಲಿ ನೀರು ಅತಿವೃಷ್ಟಿಯಾಗಿ ಸಾಧಾರಣ 2 ತಿಂಗಳ ನೀರಾವರಿ ನೀರನ್ನು ಅಳಮಟ್ಟಿಯಿಂದ ಹೊಕ್ಕಿ ಇವತ್ತು ನಮ್ಮಿದ್ದಂಥ ಬೆಳೆಗಳನ್ನು ಕಳ್ಕೊಂಡಿದ್ವು. ಸರ್, ಈ 5-6 ಜಿಲ್ಲೆಗಳಲ್ಲಿ ಇವತ್ತು ಕಬ್ಬಿನ ಬೆಳೆ ಸಾಧಾರಣ 1,00,000 ಕೋಟಿ ಟನ್ ಅಷ್ಟು ಕಬ್ಬಿನ ಬೆಳೆ ನಾಶ ಆಗಿದೆ. ಅದಕ್ಕೆ ಪರಿಹಾರ ಕೊಡಬೇಕು. ಮತ್ತು ಈ ನೀರಾವರಿ ಯೋಜನೆ ಮಾಡಿದ್ರೆ ಇದು ಯಾವುದೂ ಸರಿಯಾಗಂಗಿಲ್ಲ. ಯಾಕಂದ್ರೆ 740 TMC ನಮ್ಮ ಉತ್ತರ ಕರ್ನಾಟಕಕ್ಕೆ ಅಲಾಟ್ ಆಗಿದೆ. ಅದನ್ನು ಯುಟಿಲೈಸ್ ಮಾಡೋಕ್ಕೆ ನಮಗೆ ಇವತ್ತಿನ ಮಿತಿಗೆ ಸಾಧಾರಣ 2 ಲಕ್ಷ ಬಜೆಟ್ ಬೇಕಾಗುತ್ತೆ, 2 ಲಕ್ಷ ಕೋಟಿ. ಅದನ್ನು ಪ್ರಯೋಜನ ಮಾಡಿ ರಾಜ್ಯದ ಎಲ್ಲ ಅಭಿವೃದ್ಧಿಗಳನ್ನ ಸ್ವಲ್ಪ ಸ್ವಲ್ಪ ಇಟ್ಟು ಬಂದ್ ಮಾಡಿ ಈ ನೀರಾವರಿ ಯೋಜನೆಯನ್ನು ಯುಟಿಲೈಸ್ ಮಾಡ್ಕೋಬೇಕಂತೇಳಿ ಒತ್ತಾಯ ಮಾಡ್ತಾ ಇದ್ರಿ. ಉತ್ತರ ಕರ್ನಾಟಕ ಏನು ಹಿಂದೆ 10 ವರ್ಷ ನಾವು ಹಿಂದಿದ್ದೆವು, ಈ ಬೆಂಗಳೂರು ಮತ್ತು ಬಾಂಬೆ ಎರಡು ಹೋಲಿಸಿ ನೋಡಿದ್ರೆ ನಾವು ಸಾಧಾರಣ ಉತ್ತರ ಕರ್ನಾಟಕ ಜನ ನಮಗೆ ಅವರಿಗೆ 10 ವರ್ಷ ನಮಗಿಂತ ಮುಂದೆ, ನಾವು 10 ವರ್ಷ ಹಿಂದಿದ್ದೆವು. ಇದಲ್ಲದೆ ಈಗ ಮಹಾರಾಷ್ಟ್ರಕ್ಕೆ ನೀರ ಚುನಾವಣೆ ಬಂದಾಗ ಮಹಾರಾಷ್ಟ್ರಕ್ಕೆ ನೀರು ಕೊಡ್ತೇವೆ ಅಂತ ಹೇಳಿಕೆ ಕೊಡೋದು ಭಾಳ ಹಗುರ. ಇಂದಿನ ಯತ್ನಾಳ್ ಅವರು, ಬಿಜಾಪುರ ಶಾಸಕರು, ಅವರೂ ಸಹ ಘೋಷಣೆ ಮಾಡಿದ್ದಾರೆ ಉತ್ತರ ಕರ್ನಾಟಕ ಅನ್ಯಾಯವನ್ನು ಸರಿ ಮಾಡದಿದ್ರೆ ನಾವು ಪ್ರತ್ಯೇಕ ರಾಜ್ಯ ಕೇಳಬೇಕಾಗ್ತೈತಿ. ಅವರವ್ರು ತಿಳಿದಂಗೆ ಅವ್ರು ಘೋಷಣೆ ಮಾಡಿದ್ದಾರೆ. ನಾನು ಪ್ರತ್ಯೇಕ ರಾಜ್ಯ ಕೇಳ್ತಾ ಇರೋದು ಜನಸಂಖ್ಯೆ ಆಧಾರ ಮೇಲೆ ಕರ್ನಾಟಕ ಬೆಳೆದಿದೆ, ಅದೇ ರೀತಿ ಮಹಾರಾಷ್ಟ್ರ ಬೆಳವಣಿಗೆ ಆಗಿದೆ, ಅದೇ ರೀತಿ ಗೋವಾದಲ್ಲೂ ಬೆಳವಣಿಗೆ ಆಗ್ತಾಯಿದೆ. ಒಟ್ಟಿನ ಮೇಲೆ ರಾಜ್ಯಗಳು ಏನು ಹಳೆಯದಾಗಿದೆ, 56ರಲ್ಲಿ ಏನು ವಿಂಗಡಣೆ ಆಯಿತು, ಇವತ್ತು ಆವತ್ತಿದ್ದಂಥ ಜನಸಂಖ್ಯೆ 2 ಕೋಟಿ ಮಹಾರಾಷ್ಟ್ರದಲ್ಲಿತ್ತು, 1.5 ಕೋಟಿ ಕರ್ನಾಟಕದಲ್ಲಿತ್ತು, ಇವತ್ತು 6.5 ಕೋಟಿ ಕರ್ನಾಟಕದಲ್ಲಿ, ಮಹಾರಾಷ್ಟ್ರದಲ್ಲಿ 9 ಕೋಟಿ, ಇದು ಗೋವಾದಲ್ಲಿ ಇಲ್ಲಾದರೂ 1.5 ಕೋಟಿ ತಷ್ಟು ಜನಸಂಖ್ಯೆ ಆಗಿದೆ. ಈ ಜನಸಂಖ್ಯೆ ಆದ ಮೇಲೆ ಮರು ವಿಂಗಡಣೆ ಮಾಡಬೇಕು, ಪ್ರತ್ಯೇಕ ರಾಜ್ಯ ನಿರ್ಮಾಣ ಮಾಡಬೇಕು. ನಮ್ಮ ಧ್ವನಿಯಾದ್ರೆ ಈ ಭಾಗಕ್ಕೆ ಅನ್ಯಾಯ ಆದಾಗ ನೋಡ್ರಿ, ನನಗೇನು ತಿಳಿದ ನಾ ಹೇಳಿದ್ದೀನಿ, ಉಳಿದ ನಾಯಕರನ್ನ ನೀನು MLAಗಳನ್ನು ಕೇಳಿ, ಅವ್ರಿಗೆ ಹೇಳ್ತಾ ಕೇಳಿ, ನನಗೆ ಏನಿಸಿದ್ರೆ ಹೇಳಿದ್ರು, ಈ ಪ್ರತ್ಯೇಕ ರಾಜ್ಯ ಆಗದಿದ್ರೆ ಈ ಭಾಗದ ಅಭಿವೃದ್ಧಿ ಕುಂಠಿತಾಗ್ತದೆ, ಈ ಅನ್ಯಾಯ ಆಗ್ತದೆ, ಅನ್ಯಾಯ ಹೋಗಲಾರಿಸಕ್ಕೆ ಈ ಕಾರ್ಯಕ್ರಮ ರೂಪಿಸಬೇಕು. ಆ ರೀತಿ ರೂಪಿಸ್ತಾ ಇದ್ವಿ. ಬರುವ ಬಜೆಟ್ ಮಾರ್ಚಲ್ಲಿ ಏನು ಬಜೆಟ್ ಸೆಷನ್ ನಡೀತದೆ ಅಲ್ಲಿವರೆಗೆ ಟೈಮ್ ಕೊಡ್ತೀನಿ, ಅಲ್ಲಿವರೆಗೆ ತೀರ್ಮಾನಗಳು ಮಾಡಬೇಕು. ಮಾಡದಿದ್ದರೆ ಪ್ರತ್ಯೇಕ ರಾಜ್ಯವನ್ನು ಹೋರಾಟವನ್ನು ಉಗ್ರವಾಗಿ ಕ್ರಮ ಕೈಗೊಳ್ತೀವಿ. ನಾನು ಕರ್ನಾಟಕದ ಮುಖ್ಯಮಂತ್ರಿ ಆಗುವ ಕ್ಯಾಂಡಿಡೇಟ್, DCM PCM ಆಸೆ ಪಟ್ಟವಲ್ಲ, ಆದರೆ ಮುಖ್ಯಮಂತ್ರಿ ಆಗಿದ್ರೆ ಉತ್ತರ ಕರ್ನಾಟಕದ ಮುಖ್ಯಮಂತ್ರಿ ಆಗುವುದು ಬದುರಿಸಿಲ್ಲ. ನಾ ಸಾಯುವಾಗಿ ಉತ್ತರ ಕರ್ನಾಟಕ ಮುಖ್ಯಮಂತ್ರಿ ಆಗ್ತೀನಿ, ಆಗಿದ್ರೆ ನಸೀಬಾಗಿಲ್ಲ, ಬಿಟ್ಬಿಡ್ತೀನಿ. ಅವ್ರಿಗೆ ಎಚ್ಚರಿಕೆ ಕೊಡ್ತಾ ಇದ್ರಲ್ಲ, ಈ ಭಾರತೀಯ ಜನತಾ ಪಕ್ಷ ಶಾಸಕನ ರಾಜ್ಯದ ಮುಖ್ಯಮಂತ್ರಿಗೆ ವಾರ್ನಿಂಗ್ ಕೊಡ್ತಾ ಇದ್ವಲ್ಲ, ಎದಕ್ಕೆ ಕೊಡ್ತಾ ಇದೀವಿ? ಬರೀ ನೀರು ಕೊಡ್ತೀವಿ ಭಾಷಣ ಮಾಡಕ್ಕೆ ಬಂದಿಲ್ಲ. ನಮಗಾದಂಥ ಅನ್ಯಾಯದನ್ನು ಸರಿಪಡ್ರಿ, ಅವ್ರಿಗೂ ಕೊಡ್ರಿ, ನಾವು ಕೊಡೋಕ್ಕಿಲ್ಲ ಅನ್ನೋಂಗಿಲ್ಲ. ಅವ್ರು ನಮಗಾದಾಗ ಅನ್ಯಾಯ ನಮಗೆ ನೀರು ಕೊಡುವಂಥ ಸಂದರ್ಭದಲ್ಲಿ ನಮಗೆ ಕೊಡಿ, ಅವ್ರಿಗೆ ಬೇಕಾದಾಗ ನಾವು ಕೊಡ್ನು, ಏನು ತಪ್ಪಿದೆ? ಚುನಾವಣೆ ಹೋಟ್ ಗಟ್ಟಿಸೋಕ್ಕೋಸ್ಕರ ಭಾಷಣ ಮಾಡಿದಂಥ ಭಾಷಣ ಅದು, ಅದನ್ನು ಅರ್ಥ ಮಾಡ್ಕೋಬೇಕಂತೇಳಿ ಮುಖ್ಯಮಂತ್ರಿಗಳು ವಿನಂತಿ ಮಾಡ್ತನು, ಇದನ್ನು ಖಂಡಿಸ್ತನು. ಪ್ರಧಾನಮಂತ್ರಿಗಳು ಈ ರಾಜ್ಯದ ಹಿಂದೆ ಕಾಂಗ್ರೆಸ್ ಸರ್ಕಾರದ ಇದೇ ರೀತಿ ರಾಜ್ಯಗಳನ್ನು ಆಳಿದರು, ನೀವು ಅದನ್ನು ಮಾಡಬೇಡ್ರಿ. ನೀರಾವರಿಯನ್ನು ಕೇಂದ್ರ ಕಂಟ್ರೋಲ್ ತಗೊಳ್ಳಿ. ಯಾವಾಗ ಯಾವ ಮಹಾರಾಷ್ಟ್ರ ಕಡಿಮೆ ಬಂದರೆ ಮಹಾರಾಷ್ಟ್ರ ಕೊಡ್ರಿ, ಕರ್ನಾಟಕ ಕಡಿಮೆ ಬಂದರೆ ಕರ್ನಾಟಕ ಕೊಡಿ, ಗೋವಾ ಕಡಿಮೆ ಬಂದರೆ ಗೋವಾ ಕೊಡಿ, ಎಲ್ಲೆಲ್ಲಿ ಯಾರಿಗೆ ಸರಿ ಮಾಡುವಂಥ ಕೆಲಸ ಮಾಡಿ. ಇಷ್ಟೇ ನನ್ನ ವಿನಂತಿ. ಇದಕ್ಕೆ ಜನ ಎದ್ರೆ ಅದು ಮುಂಚಿನ ವಹಿಸಿ ಈ ಉತ್ತರ ಕರ್ನಾಟಕದ ಪ್ರತ್ಯೇಕ ರಾಜ್ಯಕ್ಕೆ ನಾವು ಹೋರಾಡ್ತೀವಿ. ಯಾವಾಗ ಅನ್ಯಾಯ ಆದಾಗ ಪ್ರತಿಭಟನೆ ಮಾಡೋದ್ರಲ್ಲಿ ಹಿಂದೆ ಸಿಗುವ ಪ್ರಶ್ನೆ ಇಲ್ಲ. ಸುವರ್ಣಸೌಧ ಕಟ್ಟಿದ್ದಾರೆ, ಅಧಿವೇಶನ ರಸ್ತಾ ಇಲ್ಲ. ನಿನ್ನೆ ಮುಖ್ಯಮಂತ್ರಿ ಹೇಳಿದ್ದಾರೆ, ನಾನು 15 ಆಫೀಸ್ಗಳನ್ನು ತೆಗೆದು ಉತ್ತರ ಕರ್ನಾಟಕ ಅಭಿವೃದ್ಧಿ ಮಾಡುವಂಥ ಇಲಾಖೆಗಳಲ್ಲಿ ಹಾಕಿ, ವಿಶೇಷವಾಗಿ ಅಗ್ರಿಕಲ್ಚರ್ ಈ ಭಾಗದಲ್ಲಿರ್ತಕ್ಕಂಥ ಕೃಷಿ, ಈ ಅನುಕೂಲವಾದಂಥ ಕೃಷಿ ಇಲಾಖೆ, ಎಕ್ಸೈಸ್ ಏನು ಕಬ್ಬು ಬೆಳೀತೋ ಕಬ್ಬಿನಿಂದ ಬರ್ತಕ್ಕಂಥ ಎಕ್ಸೈಸ್ ಆಗಲಿ, ಅಥವಾ ಸಕ್ಕರೆ ನಿರ್ದೇಶನ ಆಗಲಿ, ಸ್ಪಿನ್ನಿಂಗ್ ಮಿಲ್ಗಳಾಗಲಿ, ಸ್ಪಿನ್ನಿಂಗ್ ನಿಗಮ ಆಗಲಿ, ಇವನ್ನೆಲ್ಲ ಈ ಕಡೆ 15-20 ಇಲಾಖೆಗಳಲ್ಲಿ ಶಿಫ್ಟ್ ಮಾಡಿ ಅಂತ ಒತ್ತಾಯ ಮಾಡಿದ್ವಿ, ಮಾಡಲೇಬೇಕು. ಇವತ್ತು ಸುವರ್ಣಸೌಧ 400 ಕೋಟಿ ಒಟ್ಟು ಖರ್ಚು ಮಾಡಿದ್ವಿ, ಅದನ್ನು ಸರಿಯಾಗಿ ಯುಟಿಲೈಸ್ ಆಗ್ತಾ ಇಲ್ಲ. ನಿನ್ನೆಲ್ಲ ಮಾನ್ಯ ಮುಖ್ಯಮಂತ್ರಿ ಇದ್ದಾಗ ಅವ್ರು ಒತ್ತಾಯ ಮಾಡಿದ್ದೀನಿ, ಮತ್ತು ಅವ್ರು ಮಾಡ್ದಿವತ್ತು ಸ್ವಚ್ಛ ಹೇಳಿದ್ದಾರೆ, ಮಾಡ್ತಾನ ವಿಶ್ವಾಸ ಇದೆ, ಮಾಡಿದ್ರೆ ಅದಕ್ಕೂ ಪ್ರತಿಭಟನೆ ಏನು ಸರಿ ಪ್ರಶ್ನೆ ಇಲ್ಲ. ನಾ DCM ಆಗ ನಶಿಯಾದೇನು ಹಣೆ ಬರದಲ್ಲಿ ಬರ್ಕೊಂಬರ್ಬೇಕು. ಹಣೆ ಬರ ನನ್ನ ಹಣೆ ಬರದಲ್ಲಿ ಬರಲಿಲ್ಲ, ನೀವು ಒಂದು ತಿಳಿಕೆಸ್ಕೋಬೇಡಿ. ನಾನು ಹಣೆ ಬರದಲ್ಲಿ ಬರೆದಿದ್ದ ನನ್ನ ಬತ್ತಂದ್ರೆ ಯಾರೂ ಕೇಳಂಗಿಲ್ಲ, ಹಾಗೆ ಆಗ್ತೀನಿ. DCM ಆಗಿಲ್ಲ, ಆದರೆ ಮಂತ್ರಿ ಇಲ್ಲ ಮುಖ್ಯಮಂತ್ರಿ. DCM ಇದೆ ನಾಮಕ್ಕೆ ವಸ್ತೆ, ಅವ್ರಿಗೆ ಕೆಲಸಕ್ಕೆ ಬಾರದು. ಉತ್ತರ ಅಖಂಡ ಕರ್ನಾಟಕದ ಮುಖ್ಯಮಂತ್ರಿ ಆಗ್ಬೇಕಂದ್ರೆ ಆಶೀರ್ವಾದವ, ಅದು ಉತ್ತರ ಕರ್ನಾಟಕದಲ್ಲಿ ಹುಟ್ಟಿ ನಮ್ಮ ಜನ ಆಶೀರ್ವಾದ ಮಾಡಿದರೆ ಈ ಭಾಗದ ಅಭಿವೃದ್ಧಿ ಕುಂಠಿತವಾದಾಗ ನಾವು ಪ್ರತಿಭಟನೆ ಮಾಡವ, ಅದರಲ್ಲಿ ಯಾವುದೇ ರೀತಿಯ ಭಿನ್ನಾಭಿಪ್ರಾಯ ಇಲ್ಲ. ಯಾವ ಸರ್ಕಾರ ಇದ್ರೂ ಚಿಂತೆ ಇಲ್ಲ, ಆ ಸರ್ಕಾರ ವಿರುದ್ಧ ಪ್ರತಿಭಟನೆಗಳನ್ನು ಮಾಡ್ತೀವಿ.
ಈ ಭಾಗದಲ್ಲಿ ಅಭಿವೃದ್ಧಿಗೋಸ್ಕರ ನಮ್ಮ ಹೋರಾಟ ನಿರಂತರ. ಅಭಿವೃದ್ಧಿಗೋಸ್ಕರ ಎರಡು ಜಿಲ್ಲೆಗೂ ನಿಜ, ಅದೇ ರೀತಿ ಅಭಿವೃದ್ಧಿಗೋಸ್ಕರ ಕರ್ನಾಟಕದ ಉತ್ತರ ಕರ್ನಾಟಕ ಮತ್ತೊಂದು ರಾಜ್ಯ ಆಗಲೇಬೇಕು ಅಂತ ನಾಟ. ಈ ಭಾಗದಲ್ಲಿ ಏನು ಅನ್ಯಾಯ ಆಗಿದೆ ಅದು ಸರಿ ಮಾಡುವವರೆಗೆ ನನ್ನ ಹೋರಾಟ ನಿರಂತರ, ನಾ ಸಾಯುವವರೆಗೆ ನಿರಂತರ ಇಡ್ತೀನಿ. ಯಡಿಯೂರಪ್ಪನ ಕ್ರಮವೂ ಸರಿಯಲ್ಲ, ಮೋದಿ ಕ್ರಮವೂ ಸರಿಯಲ್ಲ, ಮಹಾರಾಷ್ಟ್ರದ ಫಡ್ನವೀಸಿನ ಕ್ರಮವೂ ಸರಿಯಲ್ಲ. ಇದನ್ನು ಕೊಟ್ಟು ಮಾತಾಡಿ ಸರಿಯಾಗಿ ಯುಟಿಲೈಸ್ ಮಾಡಿದ್ರೆ ಇನ್ನೂ ಈ ಭಾಗ ಒಳ್ಳೇದಾಗ್ತದೆ. ನಿಮ್ಮ ಮಳೆಗೆ ಆಗಿದ್ರೆ ಪ್ರತ್ಯೇಕ ರಾಜ್ಯವನ್ನು ಮಾಡಿದ್ರೆ ಒತ್ತಾಯ ಮಾಡ್ತಾ ಇದ್ದೀವಿ. ದಕ್ಷಿಣ ಅವ್ರು ಒಪ್ತಿದ್ರೆ ಕೋಲ್ಹಾಪುರ್, ಸಾಂಗ್ಲಿ, ಕರಾಡ್ ಮತ್ತು ಸೋಲಾಪುರ ಮತ್ತು ಕರ್ನಾಟಕದ್ದು ಉತ್ತರ ಕರ್ನಾಟಕ 13 ಜಿಲ್ಲೆಗಳು ಇದನ್ನು ಕೂಡಿಸಿ ಪ್ರತ್ಯೇಕ ರಾಜ್ಯ ಮಾಡಲೇಬೇಕಂತ ನಾನು ಒತ್ತಾಯ ಮಾಡ್ತಾ ಇದ್ದೀವಿ. ನಾವು ನಿರಂತರ ರಾಜಕಾರಣ ಇರಬೇಕಂತ ಬರ್ಕೊಂಬಂದಿಲ್ಲ, ಅದು ಜನ ಆಶೀರ್ವಾದ ಮಾಡ್ತಾರೆ ಅಲ್ಲಿವರೆಗೆ ಇರ್ತೀವಿ. ಆದರೆ ಜನ ಆಶೀರ್ವಾದ ಮಾಡಿದರೆ ನಾವು ಮಂತ್ರಿ ಆಗಲಿಕ್ಕಿಲ್ಲ, ಒಂದಿನ ಮಂತ್ರಿ ಮುಖ್ಯಮಂತ್ರಿ ಆಗ್ಬೋದು. ಆದರೂ ಈ ವ್ಯಾಪ್ತಿಯಲ್ಲಿ ಏನು ಅಭಿವೃದ್ಧಿ ಆಗಿಲ್ಲೋ ಈ ಅಭಿವೃದ್ಧಿ ಪ್ರತಿಭಟಿಸಿ ನಾವು ಪ್ರತ್ಯೇಕ ರಾಜ್ಯವನ್ನು ಕೇಳುವಂಥ ಕಾರ್ಯಕ್ರಮ ರೂಪಿಸ್ತೀವಿ. ಬರೀ ಚುನಾವಣೆ ಘೋಷಣೆಗಳಾಗಿ ಇದು ಪರಿವರ್ತನೆ ಆಗ್ಬಾರ್ದು, ಇದನ್ನು ನಂಬಿ ಜನ ಮತದಾನ ಮಾಡಬಾರ್ದು. ಇದನ್ನು ಪ್ರತ್ಯೇಕ ಮಾಡಿದರೆ ಈ ಭಾಗದ ಅಭಿವೃದ್ಧಿ ಆದರೆ ಎಲ್ಲರೂ ಜನ ಎಲ್ಲ ಪಕ್ಷಕ್ಕೆ ತಂತಾನೆ ಮತದಾನ ಮಾಡ್ತಾರೆ. ಈಗ ಇರುವಂಥ ಭಾರತೀಯ ಜನತಾ ಪಕ್ಷ ಮಹಾರಾಷ್ಟ್ರದಲ್ಲಿದೆ, ಕರ್ನಾಟಕದಲ್ಲಿದೆ, ಈ ಎರಡೂ ಗೋವಾದಲ್ಲಿದೆ, ಈ ಮೂರು ರಾಜ್ಯಗಳಲ್ಲಿ ಬಿಜೆಪಿ ಸರ್ಕಾರ ಇದೆ. ಇದನ್ನು ಸರಿಯಾಗಿ ಉಪಯೋಗ ಮಾಡಬೇಕಾದ್ರೆ ಈ ಭಾಗದ ಬೇಡಿಕೆಗಳಿಗೆ ಸ್ಪಂದಿಸಬೇಕು. ಪ್ರಧಾನಮಂತ್ರಿಗಳಾಗಲಿ, ರಾಜ್ಯದ ಮುಖ್ಯಮಂತ್ರಿ ಆಗಲಿ, ಮಹಾರಾಷ್ಟ್ರದ ಮುಖ್ಯಮಂತ್ರಿ ಆಗಲಿ, ಗೋವಾದ ಮುಖ್ಯಮಂತ್ರಿ, ಇದು ಮೂರು ಜನ ಕೂಡಿ ಸ್ಪಂದಿಸಬೇಕಂತ ನಾನು ವಿನಂತಿ ಮಾಡ್ತಾ ಇದ್ದೀನಿ.